ಸ್ಟೂಡೆಂಟ್ಸ್, ಇದು ಕೂಡ 2018 ಕ್ವೆಶ್ಚನ್ ಪೇಪರ್. 2018 ಅಲ್ಲಿ ಎರಡು ಕ್ವೆಶ್ಚನ್ಸ್ ಕೊಟ್ಟಿದ್ದಾರೆ 14 ಮಾರ್ಕ್ಸ್ಗೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಓಕೆನಾ? ಎರಡು ಕ್ವೆಶ್ಚನ್ನು, ಎರಡು ತುಂಬ ಸಿಂಪಲ್ ಆಗಿರೋ ಕ್ವೆಶ್ಚನ್ಸು, ದಯವಿಟ್ಟು ನೋಡ್ಕೊಳ್ಳಿ. ಓಕೆನಾ ಸ್ಟೂಡೆಂಟ್ಸ್, ಇದು 2018 ಅಲ್ಲಿ ಎರಡನೇ ಕ್ವಶನ್, 14 ಮಾರ್ಕ್ಸ್ಗೆ. ಕ್ವಶನ್ ಓದಿ ನೋಡ್ಕೊಳ್ಳಿ. ವೀಣಾ ಅಂಡ್ ಲಕ್ಷ್ಮಿ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಲಾಸಸ್ ಈಕ್ವಲಿ. ಫಾಲೋಯಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಮಾರ್ಚ್ 2019. ಆಫೀಸ್ ಎಕ್ಸ್ಪೆನ್ಸಸ್ ಎಲ್ಲದಕ್ಕಿಂತಲೂ ಫಸ್ಟ್ ಏನ್ ತಗೊಳ್ಬೇಕು, ನೆಟ್ ಪ್ರಾಫಿಟ್ ತಗೊಳ್ಬೇಕು. ಯಾಕೆ ಅಂದ್ರೆ ಸ್ಟೆಪ್ ನಂಬರ್ ಒನ್ ಅಲ್ಲಿ ನಾವು ಬುಕ್ ಪ್ರಾಫಿಟ್ ಮಾಡಬೇಕು. ಬುಕ್ ಪ್ರಾಫಿಟ್ ಬೇಕಾಗಿರೋದೇನು, ನೆಟ್ ಪ್ರಾಫಿಟ್ ಫಸ್ಟ್ ಬೇಕು. ನೆಟ್ ಪ್ರಾಫಿಟ್ 4,38,000 ರುಪೀಸ್ ಕೊಟ್ಟಿದ್ದಾನೆ. ಸೊ ಫಸ್ಟ್ 4,38,000 ರುಪೀಸ್ ಪ್ರಾಫಿಟ್ ನ ತಗೋಣ, ನೆಟ್ ಪ್ರಾಫಿಟ್ ನ. ಈಗ ಒಂದೊಂದು ಐಟಮ್ ಬರೋಣ. ಆಫೀಸ್ ಎಕ್ಸ್ಪೆನ್ಸಸ್ ಗೆ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಇದೆ. ಔಟ್ ಆಫ್ ಆಫೀಸ್ ಎಕ್ಸ್ಪೆನ್ಸಸ್ 12,500 ನಾಟ್ ಡಿಡಕ್ಟಿಬಲ್ ಬೈ ವರ್ಚ್ಯೂ ಸೆಕ್ಷನ್ 32-37 ಅಂತ ಹೇಳಿದ್ದಾನೆ. ಸೊ ಅವನಿಗೆ ಹೇಳದ್ಮೇಲೆ ಅದು ಖಂಡಿತ ಏನಾಗಿರುತ್ತೆ, ಇನ್ಅಡ್ಮಿಸಿಬಲ್ ಆಗಿರುತ್ತೆ. ಆಫೀಸ್ ಎಕ್ಸ್ಪೆನ್ಸಸ್ 12,500 ರುಪೀಸ್ ನ ಇನ್ಅಡ್ಮಿಸಿಬಲ್ ಮಾಡಿದ್ದೀನಿ, ಕ್ಲಿಯರಾ? ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಸ್ಯಾಲರಿ ಟು ಎಂಪ್ಲಾಯೀಸ್ ಅಂತ ಹೇಳಿದ್ದಾನೆ. ಏನೇ ಸ್ಯಾಲರೀಸ್ ಎಂಪ್ಲಾಯೀಸ್ ಕೊಟ್ಟರು ಖಂಡಿತ ಅದು ಏನಾಗಿರುತ್ತೆ, ಬಿಸ್ನೆಸ್ ಆಗಿರುತ್ತೆ, ಬಿಟ್ಬಿಡಿ. ನೆಕ್ಸ್ಟ್ ಬಂದು ಇನ್ಕಮ್ ಟ್ಯಾಕ್ಸ್ ಅಂತ ಇದೆ. ಇನ್ಕಮ್ ಟ್ಯಾಕ್ಸ್ ಖಂಡಿತ ಇನ್ಅಡ್ಮಿಸಿಬಲ್ ಆಗುತ್ತೆ. ಸೊ ಅದು 20,000 ರುಪೀಸ್. ಇನ್ನೇನಾದರೂ ಇದೆಯಾ ಅಂತಂದ್ರೆ ಇನ್ನೇನು ಇಲ್ಲ. ಸೊ ಫಸ್ಟ್ ಐಟಮ್ ಆಯ್ತು. ಫಸ್ಟ್ ಐಟಮ್ ನ ಟೋಟಲ್ ಮಾಡಿದ್ರೆ 32,500 ಬರುತ್ತೆ. ಈಗ ಎರಡನೇ ಹೆಡ್ಡಿಂಗ್ ಪಾರ್ಟ್ನರ್ಸ್ ರೆಮ್ಯುನರೇಷನ್, ಕರೆಕ್ಟಾ? ಪಾರ್ಟ್ನರ್ಸ್ ರೆಮ್ಯುನರೇಷನ್, ಪಾರ್ಟ್ನರ್ಸ್ ರೆಮ್ಯುನರೇಷನ್ ನೋಡಿದ್ರೆ ಇಲ್ಲಿ ಸ್ಯಾಲರಿ ಟು ವೀಣಾ, ಸ್ಯಾಲರಿ ಟು ವೀಣಾ ಎಷ್ಟಿದೆ ಅಂತ ಹೇಳಿದ್ರೆ 1,20,000, ಅಂಡ್ ಸ್ಯಾಲರಿ ಟು ಲಕ್ಷ್ಮಿ, ಸ್ಯಾಲರಿ ಟು ಲಕ್ಷ್ಮಿ ಈಸ್ 1,32,000. ಸೊ ಟೋಟಲ್ 2,52,000 ರುಪೀಸ್ ಪಾರ್ಟ್ನರ್ ರೆಮ್ಯುನರೇಷನ್ ಆಗಿದೆ. ಹಾಗೆ ಮೂರನೇ ಐಟಮ್ ಬಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ ಎಕ್ಸೆಸ್ ಆಫ್ 12% ಇದ್ರೆ ಮಾತ್ರ ಮಾಡ್ತೀವಿ. ಇಲ್ಲಿ 15% ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ? 15%. ಸೊ 10,000 15% ಆದ್ರೆ 3% ಎಷ್ಟು ಆಗುತ್ತೆ? ಯಾಕೆಂದ್ರೆ 15-12 ಎಷ್ಟು ಬರುತ್ತೆ? 3 ಬರುತ್ತೆ. ಸೊ 3%ಗೆ ಎಷ್ಟು ಆಗುತ್ತೆ ಅಂತ ಹೇಳಿದ್ರೆ ನಮ್ಗೆ 3,500 ರುಪೀಸ್ ಬರುತ್ತೆ. ಸಾರಿ, ಇಲ್ಲಿ ಇಂಟ್ರೆಸ್ಟ್ ಆಫ್ ವೀಣಾದು ಇಂಟ್ರೆಸ್ಟ್ ಆಫ್ ಲಕ್ಷ್ಮಿದು ಎರಡು ಸೇರಿಸಿದ್ರೆ ನಮ್ಗೆ 17,500 ಆಗುತ್ತೆ. 17,500 ಆಗುತ್ತೆ. ಇಬ್ಬರಿಗೂ 15-15% ಕೊಟ್ಟಿದ್ದಾರೆ. ಅಲ್ಲಿಗೆ ಟೋಟಲ್ 3,500 ರುಪೀಸ್ ನಾವೇನ್ ಮಾಡ್ಬೇಕು, ಎಕ್ಸ್ಟ್ರಾ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಇನ್ ಎಕ್ಸ್ಪೆನ್ಸ್ ಇನ್ ಎಕ್ಸೆಸ್ ಆಫ್ 12% ಕೊಟ್ಟಿರೋದ್ರಿಂದ ಇಷ್ಟು ಟೋಟಲ್ ಮಾಡೋಣ. ಇಷ್ಟು ಟೋಟಲ್ ಮಾಡಿದ್ರೆ ನಿಮ್ಗೆ 7,26,000 ರುಪೀಸ್ ಬರುತ್ತೆ. ಇದರಲ್ಲಿ ಲೆಸ್ ಅಡ್ಮಿಸಿಬಲ್ ಐಟಮ್ಸ್ ನಾಟ್ ಅಲೌಡ್ ಅಂತ ಇದೆ. ಸೊ ಏನಾದರೂ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿದ್ದು ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡದೇ ಇದ್ರೆ ತಗೊಳ್ಬೇಕು ಅಂತ ಐಟಮ್ಗಳು ಯಾವುದು ಇಲ್ಲ. ಅದ್ ಬಿಟ್ರೆ ಎರಡನೇದು ಇನ್ಅಡ್ಮಿಸಿಬಲ್ ಇನ್ಕಮ್ಸ್. ನೋಡಿ, ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಅಲ್ಲಿ ರೆಸಿಪ್ಟ್ಸ್ ಫ್ರಮ್ ಕ್ಲೈಂಟ್ಸ್ ಅಂತ ಇದೆ, ಅದು ಬಿಸ್ನೆಸ್ ಇನ್ಕಮ್ ಬಿಟ್ಬಿಡಿ, ಅಥವಾ ಪ್ರೊಫೆಷನ್ ಇನ್ಕಮ್ ಬಿಟ್ಬಿಡಿ. ಇಂಟ್ರೆಸ್ಟ್ ರಿಕವರ್ಡ್ ಫ್ರಮ್ ವೀಣಾ ಅಂಡ್ ಲಕ್ಷ್ಮಿ ಆನ್ ಡ್ರಾಯಿಂಗ್ಸ್ 2,500 ಅಂತ ಹೇಳ್ತಾರೆ. ಸರ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್
ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವ ರೀತಿ ನಾವು ಏನ್ ಮಾಡಿದ್ವಿ ಅಲೋಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅದು ಇನ್ ಎಕ್ಸೆಸ್ ಆಗಿರೋದಕ್ಕೆ ಕೊಟ್ಟಿದ್ದೀವಿ ಆದ್ರೆ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಓಕೆನಾ ಅದು ಬಿಸ್ನೆಸ್ ಇನ್ಕಮ್ ಆಗಿರೋದ್ರಿಂದ ದಯವಿಟ್ಟು ಇಲ್ಲಿ ತಗೊಳಕ್ಕೆ ಹೋಗ್ಬೇಕು ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇದೆ ಅದನ್ನ ತಗೋಣ ಇಲ್ಲಿ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಮೌಂಟ್ ಎಷ್ಟಿದೆ ಅಂದ್ರೆ 2,85,000 ಇದೆ ಹಾಗೆ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೂಡ ಇದೆ ಅದು 1,00,000 ರುಪೀಸ್ ಇದೆ ಅಲ್ಲಿಗೆ ಟೋಟಲ್ ಬಂದು 3,85,000 ರುಪೀಸ್ ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 3,41,000 ಬುಕ್ ಪ್ರಾಫಿಟ್ ಬರುತ್ತೆ ಓಕೆನಾ ಬುಕ್ ಪ್ರಾಫಿಟ್ 3,41,000 ಈಗ ಸ್ಟೆಪ್ ನಂಬರ್ ಟೂ ಏನ್ ಮಾಡೋದು ಅಂದ್ರೆ ಅಲೋವಬಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅನ್ನ ಮಾಡ ಈಗ ಅಲೋವಬಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಮಾಡಬೇಕಾದ್ರೆ ಆಕ್ಚುಯಲ್ ರೆಮ್ಯುನರೇಷನ್ ಬಂದು 2,52,000 ರುಪೀಸ್ ಇಲ್ಲಿ ಸಿಗುತ್ತೆ ಕರೆಕ್ಟಾ ನೆಕ್ಸ್ಟ್ ರೂಲ್ ಏನ್ ಹೇಳಿದ್ರೆ ಸ್ಟ್ಯಾಚುಟರಿ ಲಿಮಿಟ್ ಫಸ್ಟ್ 90% ಆಫ್ ದ ಫಸ್ಟ್ 3,00,000 ನೋಡಿ ಬುಕ್ ಪ್ರಾಫಿಟ್ ಇಟ್ ಈಸ್ ಮೋರ್ ದನ್ 3,00,000 ರುಪೀಸ್ ಸೊ ಫಸ್ಟ್ 3,00,000 ಮೇಲೆ ಎಷ್ಟು ಬರುತ್ತೆ 2,70,000 ಬರುತ್ತೆ ಅದನ್ನ ಮ್ಯಾಕ್ಸಿಮಮ್ ಲಿಮಿಟ್ ಕಂಪೇರ್ ಮಾಡಿದ್ರೆ 1,50,000 ಯಾವ್ದು ಜಾಸ್ತಿ ಇದೆ 2,70,000 ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ನಾನು 2,70,000 ತಗೊಂಡಿದ್ದೀನಿ 60% ಆನ್ ಬ್ಯಾಲೆನ್ಸ್ ಆಫ್ ಬುಕ್ ಪ್ರಾಫಿಟ್ ನೋಡಿ 3,41,000 ಅಲ್ಲಿ 3,00,000 ಹೋದ್ರೆ ಇನ್ನ 41,000 ಬರುತ್ತೆ ಅದರ ಮೇಲೆ 60% ಎಷ್ಟು ಬರುತ್ತೆ ಅಂದ್ರೆ 24,600 ಬರುತ್ತೆ 24,600 ಈಗ ಇವೆರಡನ್ನು ಕಂಪೇರ್ ಮಾಡಿದ್ರೆ ಟೋಟಲ್ ಮಾಡಿದ್ರೆ 2,94,600 ಬರ್ತಾ ಇದೆ ಕರೆಕ್ಟಾ ಈಗ ಇವೆರಡರಲ್ಲಿ ಓಕೆನಾ ಇವೆರಡರಲ್ಲಿ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ವಿಚ್ ಎವರ್ ಈಸ್ ಲೋಯರ್ ಅಂದ್ರೆ 2,52,000 ರುಪೀಸ್ ಕಡಿಮೆ ಇರೋದ್ರಿಂದ ಅದನ್ನೇ ಅಲೋವಬಲ್ ಏನಂತ ಹೇಳ್ತೀವಿ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂತ ಹೇಳ್ತೀವಿ ಈಗ ಕಂಪ್ಯೂಟೇಷನ್ ಆಫ್ ಸ್ಟೆಪ್ ನಂಬರ್ 3 ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಫರ್ಮ್ ಟೋಟಲ್ ಇನ್ಕಮ್ ಆಫ್ ಫರ್ಮ್ ಈಗ ಇನ್ಕಮ್ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಮಾಡಬೇಕಾದ್ರೆ ಫಸ್ಟ್ ನಮಗೆ ಬಿಸ್ನೆಸ್ ಇನ್ಕಮ್ ಬೇಕು ಕರೆಕ್ಟಾ ಸೊ ಬಿಸ್ನೆಸ್ ಇನ್ಕಮ್ ಯಾವ ರೀತಿ ಮಾಡ್ತೀವಿ ನೋಡೋಣ ಸೊ ಫಸ್ಟ್ ಬಿಸ್ನೆಸ್ ಇನ್ಕಮ್ ಬೇಕು ಅಂದ್ರೆ ಫಸ್ಟ್ ಬುಕ್ ಪ್ರಾಫಿಟ್ ತಗೊಳ್ತೀವಿ ಬುಕ್ ಪ್ರಾಫಿಟ್ ಈಸ್ 3,41,000 ಇದರಲ್ಲಿ ಅಲೋವಬಲ್ ರೆಮ್ಯುನರೇಷನ್ ಮಾಡ್ತೀವಿ ಅಲೋವಬಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಈಸ್ 2,52,000 ಈಗ 89,000 ರುಪೀಸ್ ಈಸ್ ದ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಎ ಫರ್ಮ್ ಸೊ ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಫರ್ಮ್ ಈಸ್ ಎಷ್ಟು 89,000 ಈಗ ಇದಕ್ಕೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದೆಯಾ ಇಲ್ಲ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆಯಾ ಇದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ ನೋಡಿ ಇಫ್ ಯು ರೀಡ್ ದ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಡ್ಯೂರಿಂಗ್ ದ ಇಯರ್ ದ ಫರ್ಮ್ ಸೆಲ್ಸ್ ಎ ಕ್ಯಾಪಿಟಲ್ ಅಸೆಟ್ ಫಾರ್ 5,00,000 ಅಂಡ್ ಇಟ್ಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬೀಂಗ್ 1,00,000 ರುಪೀಸ್ ಅಂತ ಹೇಳ್ತಾ ಇದ್ದೆ ಇದು ಮೊದಲನೇದಾಯ್ತು ಎರಡನೇದು ಓಕೆನಾ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟೋಟಲ್ ಸೇಲ್ ಮಾಡಿರೋದು 5,00,000 ರುಪೀಸ್ಗೆ ಅದರ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬಂದು 1,00,000 ರುಪೀಸ್ ಅಲ್ಲಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆಯಪ್ಪ ಅಂದ್ರೆ 4,00,000 ಇದೆ ಹಾಗೆ ಕ್ವಶನ್ ಅಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೂಡ ಕೊಟ್ಟಿದ್ದಾನೆ 1,00,000 ರುಪೀಸ್ ಅಂತ ಹೇಳಿದ್ದಾನೆ ಅಲ್ಲಿಗೆ ಟೋಟಲ್ 4+1 5,00,000 ರುಪೀಸ್ ಆಯ್ತು ಮೂರನೇದು ಇನ್ಕಮ್ ಫ್ರಮ್
other sources. See, income from other sources only, interest on securities is there. Yes, amount is there, 2,85,000 is there. This is not total amount. Yes, birthday, income to gross total income. No? 8,74,000. This is called gross total income. This question only, avunu yavade deduction kottilla donation agle mattond agle. So therefore under section 80c to 80u nothing is there. So therefore 8,74,000 is the total income. Total income is equal to 8,74,000. Now, our question is, find the net income of the business and tax liability of the business. Correct? If tax liability is equal to total income, taxable income. Taxable income is 8,74,000. Now, ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ರೆ 15% ಟ್ಯಾಕ್ಸ್ ಮಾಡ್ತೀವಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದ್ರೆ 20% ಮಾಡ್ತೀವಿ. 20% ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕೊಟ್ಟಿದ್ರೆ ಮಾಡ್ತೀವಿ 20%, ಕೊಟ್ಟಿಲ್ಲ ಅಂದ್ರೆ ಖಂಡಿತ 10% ಮಾಡೋದು. ಈಗ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡ, ಟ್ಯಾಕ್ಸ್ ಲಯಬಿಲಿಟಿ ಮಾಡಿದ್ರೆ ಫಸ್ಟ್ ಆನ್ ಎಸ್ ಟಿ ಸಿ ಜಿ ಓಕೆನಾ 1,00,000 ರುಪೀಸ್ ಮೇಲೆ 15% 15,000 ಆಗುತ್ತೆ. ಎಲ್ ಟಿ ಸಿ ಜಿ ಮೇಲೆ ಎಷ್ಟಿದೆ, ಎಲ್ ಟಿ ಸಿ ಜಿ 4,00,000 ಇದೆ, ಎಷ್ಟು ಪರ್ಸೆಂಟ್ ಮಾಡ್ತೀವಿ 20% ಮಾಡ್ತೀವಿ. ಸೊ 4,00,000 ಇಂಟು 20% ಈಸ್ 80,000 ರುಪೀಸ್. ಅಂಡ್ ಆನ್ ಅದರ್ ಇನ್ಕಮ್ಸ್, ಆನ್ ಅದರ್ ಇನ್ಕಮ್ಸ್ ಅಂದ್ರೆ ನೋಡಿ, ಈ 1,00,000 ರೂಪಾಯಿಗೆ 15%, ಈ 4,00,000 ರುಪೀಸ್ಗೆ 20%. ಅದರ್ ಇನ್ಕಮ್ ಅಂದ್ರೆ 2,85,000 plus 89,000 ಅಲ್ಲಿಗೆ 2,85,000 plus 89,000 ಇವೆರಡು ಟೋಟಲ್ ಮಾಡಿದ್ರೆ 3,74,000. ಇದ್ರ ಮೇಲೆ 30% ಟ್ಯಾಕ್ಸ್ ಮಾಡಿ, 30% ಮಾಡ್ತೀವಿ. 30% ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1,12,200 ರುಪೀಸ್ ಬರುತ್ತೆ. ಟೋಟಲ್ ಮಾಡಿದ್ರೆ 2,07,200 ರುಪೀಸ್ ಬರುತ್ತೆ. ಇದಕ್ಕೆ 3% ಸೆಸ್ ಆಗ್ತೀವಿ, ಸೆಸ್ ಆಡ್ ಮಾಡಿದ್ರೆ 6,216 ಬರುತ್ತೆ. ಅಲ್ಲಿಗೆ 2,13,416, ದಿಸ್ ಈಸ್ ದ ಟ್ಯಾಕ್ಸ್ ಲಯಬಿಲಿಟಿ. ಓಕೆನಾ, ಇಷ್ಟು 14 ಮಾರ್ಕ್ಸ್ ಕ್ವಶನ್ 2018 ಅಲ್ಲಿ ಕೇಳಿರ್ತಕ್ಕಂಥ. ಓಕೆನಾ ಗೈಸ್.